ಸಿನಿಮಾ ಸೂಪರು. ನಾವೆಲ್ಲ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳೆಲ್ಲ ಬಂದು ನೋಡ್ತಾ ಇದ್ದೀವಿ, ಯಾಕೆಂದ್ರೆ ಬಹಳ ಖುಷಿ ಆಯ್ತು. ಇದರಲ್ಲಿ ಎರಡು ಮೆಸೇಜ್ ಇಟ್ಟಿದ್ದಾರೆ, ಹೀರೋ ಹೀರೋಯಿನ್ ಸೇರ್ಬೇಕಾದ್ರೆ ಅಲ್ಲಿ ಎರಡು ಮೆಸೇಜ್ ಇದೆ. ಅದಕ್ಕೆ ಡಾಕ್ಟರ್ ರಾಜ್ಕುಮಾರ್ ವಂಶನ ಮೇಲೆ ಕೆತ್ತಿದ್ದಾರೆ, ಎಲ್ಲ ನಟರು ಮಾತಾಡಿದ್ದಾರೆ, ಬಟ್ ರಾಜ್ಕುಮಾರ್ ವಂಶನ ಮೇಲೆ ಕೆತ್ತಿದ್ದಾರೆ. ಯಾಕೆ ಗೊತ್ತು ಅವ್ರಿಗೆ ಡಾಕ್ಟರ್ ರಾಜ್ಕುಮಾರ್ ವಂಶ ಅಂತ, ಯಾಕಂದ್ರೆ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದಕ್ಕೆ ಬಹಳ ಖುಷಿ ಆಗುತ್ತೆ, ಬಹಳ ಖುಷಿ ಆಗುತ್ತೆ. ಸ್ಟೋರಿ ಇದೆ, ಪ್ರತಿಯೊಬ್ಬರು ಕಾಲೇಜ್ ಹುಡುಗಿಯರು ಹುಡುಗರು ಒಳ್ಳೆ ಒಂದು ಸೂಪರ್ ಸೂಪರ್. ಸೂಪರ್ ಆಗಿದೆ, ಸೂಪರ್ ಮೂವಿ ಸರ್. ಕಾಮಿಡಿ ಸೂಪರ್ ಕಾಮಿಡಿ. ನಮ್ಮ ಶಿವ ಕರ್ತಿಕ ನೆಕ್ಸ್ಟ್ ನಮ್ ಚಿಕ್ಕಣ ಕನ್ನಡದಲ್ಲಿ. ಹಲೋ, ಚಿಕ್ಕಣ ಚೆನ್ನಾಗಿ ಮಾಡಿದ್ದಾರೆ ಉಪಾಧ್ಯಕ್ಷರು, ತುಂಬಾ ಚೆನ್ನಾಗಿದೆ. 100 ಡೇಸ್ ಮೇಲೆ ಖಂಡಿತ ಓಡುತ್ತೆ. ಅವ್ರ ಅಪಾರ್ಟ್ಮೆಂಟ್ ಅಲ್ಲೇ ನಾವು ಇರೋದು. ನಾನು ಮೊಬೈಲ್ ಸೂಪರ್ ಸೂಪರ್ ತುಂಬಾ ಚೆನ್ನಾಗಿದೆ ಸಿನಿಮಾ. ಉಪಾಧ್ಯಕ್ಷ ಸಿನಿಮಾ ಚಿಕ್ಕಣ್ಣ ಅವರು, ಅದು ಬಿಸಿಲೇನು ನಾವು ತುಂಬಾ ಒಬ್ಬ ಆಸೆ ಕಲಾವಿದ, ಆದ್ರೂ ಕೂಡ ಚಿಕ್ಕಣ್ಣ ಅವರ ಎಲ್ಲ ಸಿನಿಮಾಗಳು ನನಗೆ ತುಂಬಾ ಇನ್ಸ್ಪಿರೇಷನ್ ಮಾಡುತ್ತೆ. ಈ ಚಿತ್ರದಲ್ಲಿ ಹೀರೋ ತರ ಹೇಳ್ತೀವಿ, ಇಡೀ ಸ್ಯಾಂಡಲ್ ಊಟ ಈ ಸಿನಿಮಾದಲ್ಲಿ ಇದೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಇದು ಒಳ್ಳೆ ಒಳ್ಳೇದಾಗಲಿ, ಇಡೀ ಚಿತ್ರ ಕೊಡಿದ. ಥ್ಯಾಂಕ್ ಯು. ಅವ್ರು ಕಾಮಿಡಿ ಮಾಡೋದೇ ನಮ್ಗೊಂಥರ ನೋಡಕ್ ಚೆನ್ನಾಗಿರುತ್ತೆ, ಚೆನ್ನಾಗಿತ್ತು ಒಂಥರ. ಕಾಮಿಡಿನೂ ಒಂಥರ ಚೆನ್ನಾಗಿತ್ತು. ಆಮೇಲೆ ಅವರು ಹೀರೋ ಆಗಿರೋದಂತ ನಮ್ಗೆ ತುಂಬಾ ಖುಷಿ. ಇದೇ ತರ ಹೀರೋ ಆಯ್ತಾ ಇದ್ರೆ ನಾವು ತುಂಬಾ ಚೆನ್ನಾಗಿ ಅವ್ರನ್ನ ಬೆಳೆಸ್ಬೋದು. ಅವರು ಈ ತರ ಹೀರೋ ಆಗಿ ಮುಂದೆ ಬಂದ್ರೆ ನಮ್ಗೆ ಅಧ್ಯಕ್ಷರಲ್ಲಿ ಅಷ್ಟೊಂದು ಕಾಮಿಡಿ ಅನ್ಸಿಲ್ಲ, ಇದ್ರ ಅಂತೂ ಸಖತ್ ಕಾಮಿಡಿ ಇದೆ. ಯಾಕಂದ್ರೆ ಅವರೇ ಹೀರೋ, ಅವರೇ ಅಂದ್ರೆ ಒಂಥರ ಸಖತ್ತಾಗಿತ್ತು. ಅದನ್ನ ಎಕ್ಸ್ಪ್ರೆಸ್ ಮಾಡ